ರೈತರು ಉಳಿಲಿಲ್ಲ ಅಂದ್ರೆ ಪ್ರಪಂಚ ಹೊರಟೋಗ್ತದೆ. ರೈತರು ನಿಜವಾಗ್ಲೂ ಬಹಳ ಸಂಕಷ್ಟಕ್ಕೆ ಸಿಕ್ಬಿಟ್ಟಿದ್ದೀವಿ. ಎರಡು ಜಿಲ್ಲೆಯಲ್ಲಿ 2,000 ಕೋಟಿ ಅಷ್ಟು ಬಂಡವಾಳ ನಾವು ರೈತರು ಹಾಕಿದ್ದೀವಿ. ದಯವಿಟ್ಟು ಸರ್ಕಾರ, ನಾನು ಈ ರೈತರ ಪರವಾಗಿ ಒತ್ತಾಯಿಸೋದು ಏನಂದ್ರೆ, ನಮ್ಮ ನಾವು ಬೆಳೆದಂತ ಬೆಳೆನ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡಿ. ಬ್ಯಾಲಹಳ್ಳಿ ಗೋವಿಂದಗೌಡ ನೇತೃತ್ವದಲ್ಲಿ ಕೋಲಾರದಲ್ಲಿ 5,000 ಬಡ ಕುಟುಂಬಗಳಿಗೆ ತರಕಾರಿ ವಿತರಣೆ. ಮನ್ವಂತರ ಜನಸೇವಾ ಟ್ರಸ್ಟ್ ಆಶ್ರಯದಲ್ಲಿ ರೈತರಿಂದ ನೇರವಾಗಿ ಖರೀದಿಸಿದ 15 ಟನ್ಗೂ ಹೆಚ್ಚು ತಾಜಾ ತರಕಾರಿಗಳನ್ನು ಕೋಲಾರ ನಗರದ ಖದ್ರಿಪುರ ಸರ್ಕಾರಿ ಪ್ರಾಥಮಿಕ ಶಾಲೆ ಸಮೀಪ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದಗೌಡ ಅವರು ನೇತೃತ್ವದಲ್ಲಿ ಬಡವರಿಗೆ ವಿತರಿಸಲಾಯಿತು. ಸುಮಾರು 15 ಟನ್ ತರಕಾರಿಯನ್ನ ವಿತರಿಸುತ್ತಿದ್ದು, ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಬೆಲೆ ಸಿಗದೆ ಸಂಕಷ್ಟಕ್ಕೀಡಾಗಿರುವ ರೈತರ ನೆರವಿಗೆ ಧಾವಿಸಿರುವ ಟ್ರಸ್ಟ್ ತರಕಾರಿಗಳನ್ನ ರೈತರಿಂದ ನೇರವಾಗಿ ಖರೀದಿಸಿ ಅದನ್ನ ಬಡವರಿಗೆ ವಿತರಿಸುವ ಕಾಯಕ ನಡೆಸುತ್ತಿದೆ. ರೈತರು ನಿಜವಾಗ್ಲೂ ಬಹಳ ಸಂಕಷ್ಟಕ್ಕೆ ಸಿಕ್ಬಿಟ್ಟಿದ್ದೀವಿ ನಾನು ಸೇರಿ. ಕಾರಣ ಏನಂದ್ರೆ ಈ ಲಾಕ್ಡೌನು, ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಎಲ್ಲ ಬೆಳೆಗಳು ಇವತ್ತು ನಷ್ಟ ಕೊಟ್ಟೋಗಿದೆ. ವಿಶೇಷವಾಗಿ ಟೊಮೊಟೊ, ನನ್ನ ಪ್ರಕಾರ ನಮ್ಮ 2 ಜಿಲ್ಲೆಯಲ್ಲಿ 2,000 ಕೋಟಿ ಅಷ್ಟು ಬಂಡವಾಳ ನಾವು ರೈತರು ಹಾಕಿದ್ದೀವಿ. 2,000 ಕೋಟಿಗೆ 2 ರೂಪಾಯಿ ಬರೆದಂತ ಪರಿಸ್ಥಿತಿ ಇವತ್ತು ಎಲ್ಲ APMC ಯಾರ್ಡ್ಗಳಲ್ಲಿ ಟೊಮೊಟೊ ಎಲ್ಲ ಸ್ಟಾಕ್ ಇದ್ದೋಗಿದೆ. ಅದನ್ನ ಕ್ಲೀನ್ ಮಾಡೋದೇ ದೊಡ್ಡ ಪ್ರಯಾಸ ಸರ್ಕಾರಕ್ಕೆ. ದಯವಿಟ್ಟು ಸರ್ಕಾರ, ನಾನು ಈ ರೈತರ ಪರವಾಗಿ ಒತ್ತಾಯಿಸೋದು ಏನಂದ್ರೆ, ಬಾಯಿ ಮಾತಲ್ಲೇನು ನಮ್ಗೇನು ಹೇಳಕ್ ಬರಬೇಡ ರೈತರಿಗೆ. ನಾವು ಬೆಳೆದಿದ್ದೀವಿ, ಈ ಕೊರೋನಾ ಮಹಾಮಾರಿಯಿಂದ ನಾವೆಲ್ಲ ಸಂಕಷ್ಟ ಸಿಲ್ಕೊಂಡಿದ್ದೀವಿ. ನಮಗೆ ನೀವೇನು ಭಿಕ್ಷೆ ಕೊಡಬೇಕಾಗಿತ್ತಿಲ್ಲ. ನಮ್ಮ ನಾವು ಬೆಳೆದಂತ ಬೆಳೆನ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡಿ ಸರ್ಕಾರ. ನಮ್ಗೆ ಗೊತ್ತಿದೆ ಏನು ಮಾಡೋಕ್ಕಾಗಲ್ಲ ಅಂತ ಮಾರ್ಕೆಟ್ ವ್ಯವಸ್ಥೆ ಕಲ್ಪಿಸ್ಕೊಡಿ. ಸರಾಗವಾಗಿ ಎಲ್ಲ ರೈತರು ಬೆಳೆದಿರುವಂಥ ಸರಕು ದೇಶಾದ್ಯಂತ ಪ್ರಪಂಚದಂತ ಹೋಗೋದು ಮಾಡಿಕೊಡಿ. ದಯವಿಟ್ಟು ರೈತರು ಉಳಿಯೋದಿಲ್ಲ ಅರ್ಥ ಮಾಡ್ಕೊಂಬಿಡಿ. ನೀವು ಜನಗಳು ಉಳಿಸ್ತಾ ಇದ್ರೆ ಸಂತೋಷ, ರೈತರು ಉಳಿಲಿಲ್ಲ ಅಂದ್ರೆ ಪ್ರಪಂಚ ಹೊರಟೋಗ್ತದೆ. ಇವತ್ತೇನು ನಾವು ಇವತ್ತು ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಮಾಡ್ತಾ ಇದ್ದೀವಿ. ಕೋಲಾರ ನಗರದಾದ್ಯಂತ ಎಲ್ಲ ಬಡವರಿಗೂ, ಯಾರ್ಯಾರಿಗೆ ನಿರ್ಗತಿಗಳಿರ್ತಾರೆ, ತರಕಾರಿ ಕೊಡೋಕ್ಕೆ ಶಕ್ತಿ ಇರಲ್ಲ, ಅವ್ರಿಗೆಲ್ಲ ನಾವು ತೋಟದಲ್ಲಿ ತಗೊಂಡ್ಬಂದು ಇಲ್ಲಿ ತರಕಾರಿ ಕೊಡುವಂಥ ಕೆಲಸ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ, ಎಲ್ಲ ಒಂದು ಜಾಗದಲ್ಲಿ ಇರೋರ ಹತ್ರ ದುಡ್ಡು ತಗೊಂಡು ಕೊಂಡು ಇಲ್ದೇ ಇರೋ ಹತ್ರ ರೈತರಿಗೆ ಇಲ್ಲಿ ಬಡವ್ರಿಗೆ ಕೊಟ್ಟಾಗ ತರಕಾರಿ ಮಾರ್ಕೆಟ್ಗೆ ಹೋಗೋದು ಕಮ್ಮಿ ಆಗ್ತದೆ, ಸ್ವಲ್ಪ ಡಿಮ್ಯಾಂಡ್ ಸೃಷ್ಟಿ ಆಗ್ತದೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇನ್ನು ಎಲ್ಲ ಜನಗಳು, ವಿಶೇಷವಾಗಿ ಎಲ್ಲ ನಾಗರಿಕರು ಇರುವಂತ ಜನ ಅರ್ಥ ಮಾಡ್ಕೋಬೇಕು, ಪೌಷ್ಟಿಕ ಆಹಾರ ಬೇಕೇ ಬೇಕು ಅಂದ್ಕೊಂಡು ಹೇಳ್ತಾರೆ ಬಡವರಿಗೆ. ದಯವಿಟ್ಟು ಬಡವ್ರ ಜೀವ ಉಳಿಸ್ಬೇಕಂದ್ರೆ ನಮ್ಮೆಲ್ಲ ತರಕಾರಿಗಳ ರೈತರ ಹತ್ರ ತರಕಾರಿಗಳನ್ನ ಕೊಂಡ್ಕೊಂಡು ಬಂದು ರೈತರಿಗೂ ಒಂದಷ್ಟು ದುಡ್ಡು ಸಿಕ್ಕಂಗೆ ಆಗ್ತದೆ, ಬಡವ್ರಿಗೂ ನಾವು ಅವ್ರ ಆರೋಗ್ಯಕ್ಕೆ ಶಕ್ತಿ ಕೊಟ್ಟಂಗೆ ಆಗ್ತದೆ ಅನ್ನೋ ಹಿನ್ನೆಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇಲ್ಲಿ ಸಹಕರಿಸ್ಬೇಕು. ರಾಜಕಾರಣ ಇರೋದು ಯಾವಾಗಂದ್ರೆ ಜನ ಬದುಕಿದ್ದಾಗ. ಇವತ್ತು ಜನನೇ ಆರ್ಥಿಕ ಸಂಕಷ್ಟಕ್ಕೊಂದು ಕಡೆ, ಆರೋಗ್ಯ ಸಂಕಷ್ಟಕ್ಕೊಂದು ಕಡೆ ಸಿಕ್ಕಿ ಸಾಯ್ತಾ ಇರೋದ್ರಿಂದ ಈ ಜನಗಳು ಉಳಿಸುವಂತ ಜವಾಬ್ದಾರಿ ಎಲ್ಲ ರಾಜಕೀಯ ಪಕ್ಷಗಳು ತಗೊಂಡ್ರೆ ಮಾತ್ರ ಉಳಿತಾರ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಬ್ಯಾಲಹಳ್ಳಿ ಗೋವಿಂದಗೌಡರು, ಮನ್ವಂತರ ಸಂಸ್ಥೆ ಹಾಗೂ DCC ಬ್ಯಾಂಕ್ ಅಧ್ಯಕ್ಷರಾದಂಥ ಬ್ಯಾಲಹಳ್ಳಿ ಗೋವಿಂದರವರ ಸಮ್ಮುಖದಲ್ಲಿ ನಮಗೆ ಖಾದ್ರಿಪುರದಲ್ಲಿ ಇವತ್ತು ಸುಮಾರು ಒಂದು ತರಕಾರಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಗ್ರಾಮ ಪಂಚಾಯತಿ ಸದಸ್ಯರಾದ ನಿರಂಜನ ಹಾಗೂ ಲಿಂಗಪ್ಪ ಅವರು ಇವ್ರ ಸಮ್ಮುಖದಲ್ಲಿ ಇವರು ಸುಮಾರು ಒಂದು 6,000 ಜನಕ್ಕೆ ಏನು ತರಕಾರಿ ವಿತರಣೆ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಕಡೆಯಿಂದ ತುಂಬಿರುವುದಾದ ಕೃತಜ್ಞತೆಗಳನ್ನು ತಿಳಿಸ್ಕೊಡ್ತೀನಿ. ಸರ್, ಸೋರೆಕಾಯಿ, ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಟೊಮಾಟೊ, ಪಾಲಕ್ ಸೊಪ್ಪು, ಸುಮಾರು ಆಲೂಗಡ್ಡೆ, ಸುಮಾರು ತರಕಾರಿಗಳು, ಸುಮಾರು ಒಂದು 10 ತರ ತರಕಾರಿಗಳು ನಮ್ಮ ಮನ್ವಂತರ ಸಂಸ್ಥೆ ಹಾಗೂ DCC ಬ್ಯಾಂಕ್ ಕಡೆಯಿಂದ ವಿತರಣೆ ಮಾಡ್ತಿದ್ದಾರೆ. ಈ ಒಂದು ಮಹಾಮಾರಿ ಕೊರೋನಾದಿಂದ ಜನ ಕೆಲಸ ಕಾರ್ಯ ಇಲ್ದಿರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ದಾನಿಗಳು ಬಂದು ಒಂದು ನಾವಿದ್ದೀರಿ ನಿಮ್ಮ ಜೊತೆ ಅಂತ ಕೈ ಜೋಡಿಸೋದು ತುಂಬಾ ಸಂತೋಷಕರವಾದ ವಿಚಾರ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಜನಸೇವೆ ಮಾಡಲಿ ಅಂತ ಆಶಿಸ್ತೀನಿ.